ಕುಮಾರಸ್ವಾಮಿ ಬಗ್ಗೆ YSV ದತ್ತಾಗೆ ಬ್ಯಾಸರ ಯಾಕೆ? ದೇವೇಗೌಡರ ಗರಡಿಯಲ್ಲಿ ಬೆಳೆದ YSV ದತ್ತ ಅವರು JDS ನಿಂದ ನಿಧಾನವಾಗಿ ದತ್ತ ದೂರ ಆಗ್ತಾ ಇದ್ದಾರಾ ಅನ್ನುವಂತ ಕುತೂಹಲ. ಯಾಕಂದ್ರೆ ಕೆಲವೊಂದಿಷ್ಟು ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಅವರು ಆಲ್ರೆಡಿ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ, ಆದರೆ ಒಂದಿಷ್ಟು ಗೊಂದಲ ಇದೆ. ಅವರಿಗೆ JDS ಬಿಡಬೇಕೋ ಬೇಡವಾ ಅನ್ನೋದರ ಕುರಿತಂತೆಯೂ ಚರ್ಚೆಗಳು ಆಗ್ತಾ ಇದೆ. ಕಡೂರು ರಾಜಕಾರಣದಲ್ಲಿ ಹಸ್ತಕ್ಷೇಪದ ಕುರಿತಂತೆ ಬೇಸರ ಇದೆ ಅವರಿಗೆ. HDK ಜೊತೆ YSV ದತ್ತ ಸೈದ್ಧಾಂತಿಕ ಕಿತ್ತಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರ ಜೊತೆ YSV ದತ್ತ ಸೈದ್ಧಾಂತಿಕ ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ. ಮೊನ್ನೆ ತಾನೇ ನಾವು ಒಂದು ಸುದ್ದಿಯನ್ನ ಕೇಳ್ಪಟ್ಟಿವಿ. YSV ದತ್ತ ಅವರು ಕಾಂಗ್ರೆಸ್ ದತ್ತ ಮುಖ ಮಾಡ್ತಿದ್ದಾರೆ, ಆದರೆ ಕಾಂಗ್ರೆಸ್ಗೆ ಹೋಗಬೇಕೋ ಬೇಡವೋ ಅನ್ನುವಂತಹ ಗೊಂದಲ ಅವರಿಗೆ ಇದೆ ಅಂತ. ಇನ್ನು HD ಕುಮಾರಸ್ವಾಮಿ ಅವರ ಜೊತೆ ಅವರಿಗೆ ಸೈದ್ಧಾಂತಿಕ ಕಿತ್ತಾಟ ಇದೆ. ಕಡೂರು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಪದೇ 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 ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ಹರೀಶ್. ಇದೇ ಮೊದಲ ಬಾರಿಗೆ ಅಲ್ಲ ಕುಮಾರಸ್ವಾಮಿ ಅವರ ಮೇಲೆ ನಮ್ಮ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂತಹ ಆರೋಪ ಇರೋದು. ಇದು YSV ದತ್ತ ಅವರ ವಿಷಯದಲ್ಲೂ ಕೂಡ ಇದೀಗ ಪ್ರೂಫ್ ಆಗ್ತಿದೆ. ಅದರ ಜೊತೆಗೆ YSV ದತ್ತ ಅವರು ಕಾಂಗ್ರೆಸ್ನತ್ತ ಆಲ್ರೆಡಿ ಮುಖ ಮಾಡಿದ್ದಾರೆ ಎನ್ನುವಂತ ಮಾತುಗಳು, ವದಂತಿಗಳು ಕೂಡ ಕೇಳಿ ಬರ್ತಿತ್ತು. ಈ ಕುರಿತಂತೆ ಮಾಹಿತಿ ನೀಡೋದಾದ್ರೆ ಸಭಾ ಬಹಳ ಮುಖ್ಯವಾಗಿ JDS ನ ಮಾಜಿ ಶಾಸಕರಾಗಿರುವಂತಹ YSV ದತ್ತ ಅವರು ನೇರವಾಗಿ ಬಹಿರಂಗವಾಗಿ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ವೈಚಾರಿಕ ಅಂದ್ರೆ ಸೈದ್ಧಾಂತಿಕ ನಿಲುವಿನ ವಿಚಾರದಲ್ಲಿ ಕೂಡ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗ್ಬೇಕು. ಯಾಕಂತಂದ್ರೆ ಒಂದು ಹಂತದಲ್ಲಿ ಕಾಲ ಕಾಲಕ್ಕೆ ಬದಲಾವಣೆ ಆಗುವಂಥದ್ದು ಬೇರೆ ಮಾತು, ಆದ್ರೆ ಸೈದ್ಧಾಂತಿಕ ವಿಚಾರದಲ್ಲಿ ಕೂಡ ಬದ್ಧತೆಯನ್ನ ಇರಬೇಕು. ಆ ವಿಚಾರದಲ್ಲಿ HD ದೇವೇಗೌಡರು ಸ್ಪಷ್ಟತೆ ಇದೆ, ಆದ್ರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಏನು ಹೇಳಕ್ ಆಗೋದಿಲ್ಲ ಅಂತಕ್ಕಂಥ ಹೇಳುವ ಮೂಲಕ ಪರೋಕ್ಷವಾಗಿ ಕುಮಾರಸ್ವಾಮಿ ವಿರುದ್ಧ ಅಸಮಾಧಾನವನ್ನ ಕೂಡ ಹೊರಹಾಕಿದ್ರು. ಸೊ ಇದು ಒಂದೇ ಬಾರಿ ಅಲ್ಲ, ಹಲವು ಬಾರಿ ಕುಮಾರಸ್ವಾಮಿ ಅವರು ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಸೊ ಇದು ಒಂದಾದ್ರೆ, ಮತ್ತೊಂದು ಬಹಳ ಮುಖ್ಯವಾಗಿ ಕಡೂರು ಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕರಾಗಿದ್ರು, ಅದಾದ ನಂತರ ಅವರು ಪರಾಭವಗೊಳ್ಳಬೇಕಾಯ್ತು. ಅದರಲ್ಲಿ ಭೋಜೇಗೌಡ ಮತ್ತೆ ಧರ್ಮೇಗೌಡ ಅವರಿಗೆ ಹೆಚ್ಚು ಆದ್ಯತೆ ಕೊಡುವ ಮೂಲಕ ಕೆಲವೊಂದು ಕೂಡ ಕುಮಾರಸ್ವಾಮಿ ಅವರು ಕಡೂರು ಕ್ಷೇತ್ರದಲ್ಲಿ ರಾಜಕೀಯವಾಗಿ ತನ್ನನ್ನು ತುಳಿಯುವಂತ ಪ್ರಯತ್ನ ಮಾಡಿದ್ರು ಅಂತಕ್ಕಂಥ ಒಂದು ಅಸಮಾಧಾನ ಬೇಗದೆ ಸಹಜವಾಗಿ ಇರುವಂತದ್ದು. ಧರ್ಮೇಗೌಡ ಮತ್ತೆ ಭೋಜೇಗೌಡ ಇಬ್ರು ಕೂಡ ಚುನಾವಣಾ ಸಂದರ್ಭದಲ್ಲಿ ಕೂಡ ತನ್ನ ವಿರುದ್ಧ ಕೆಲಸ ಮಾಡಿದ್ರು, ಅವರಿಗೆ ಇನ್ನಿಲ್ಲದ ಆದ್ಯತೆಯನ್ನು ಕೊಟ್ಟರು, ಅವರ ಮಾತುಗಳಿಗೆ ಕಿವಿಯನ್ನ ಕೊಟ್ಟರು. ಆದ್ರೆ ತನ್ನನ್ನ ಅಲ್ಲಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ಭೋಜೇಗೌಡ ಧರ್ಮೇಗೌಡರಿಂದ ಆಯ್ತು. ಸೊ ಇದು ಒಂದು ಭಾಗ. ಆದರೆ ಮತ್ತೊಂದು ಬಹಳ ಮುಖ್ಯವಾಗಿರುವಂತದ್ದು, ಪದೇ ಪದೇ ಕೂಡ BJP ಬಗ್ಗೆ ಸಾಫ್ಟ್ ಕಾರ್ನರ್ ಅಂತ ತೋರಿಸ್ತಕ್ಕಂಥದ್ದು. ಸೊ ಸೈದ್ಧಾಂತಿಕವಾಗಿ ಒಂದು ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು, ಜಾತ್ಯತೀತ ಪಕ್ಷದ ಜೊತೆಯಾಗಿ ನಿಲ್ಲಬೇಕಾದಂತ ಒಂದು ಧ್ವನಿ. ಸೊ ಅದರ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು. ಸೊ ಅದಷ್ಟೇ ಅಲ್ಲ, ಕೆಲವರಿಗೆ ಮಾತ್ರ ತನ್ನ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು, ತನ್ನ ಕೆಲವರಿಗೆ ಆಪ್ತರಿಗೆ ಅಷ್ಟೇ ಮಣೆ ಹಾಕುವಂಥದ್ದು. ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸೊ ಪಕ್ಷವನ್ನ ಕಟ್ತಕ್ಕಂಥ ಒಂದು ಕೆಲಸ ಮಾಡ್ತಿಲ್ಲ. ಹಾಗಾಗಿ ಸೊ ಕುಮಾರಸ್ವಾಮಿ ಅವರ ನಡೆ ವಿಚಾರವಾಗಿ ಕೂಡ ಪದೇ ಪದೇ ಆಕ್ಷೇಪವನ್ನ ಕೂಡ ದತ್ತ ಅವರು ವ್ಯಕ್ತಪಡಿಸ್ತಿರುವಂತದ್ದು ಸಭಾ. ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.